ನನ್ನ ಹೆಸರು ಮೊಹಮ್ಮದ್ ಸಾದಿಕ್ ಮಕಾಂದಾರ್. ನಾನು 1990 ಈ ಶೆಂಟ್ರಿಂಗ್ ಅಂಡ್ ಬಾರ್ ಬಿಲ್ಡಿಂಗ್ ಅಂಡ್ ಮಿಷನರಿ ವರ್ಕ್ ಕೆಲಸ ಮಾಡ್ತಾ ಇದ್ದೀನಿ. ನಾ ಇರೋದು ಹುಬ್ಬಳ್ಳಿಯಲ್ಲಿ. ಆಮೇಲೆ ನಾನು ಬಿಲ್ಡಿಂಗ್ ಕೆಲಸ, ಕಮರ್ಷಿಯಲ್ ಕಾಂಪ್ಲೆಕ್ಸ್, ಅಪಾರ್ಟ್ಮೆಂಟ್ಸ್, ಬಂಗ್ಲೋ ಎಲ್ಲ ಥರ ಬಿಲ್ಡಿಂಗ್ ಕೆಲಸ ನಾನು ಮಾಡುತ್ತೀನಿ. ನಾನು ಟಾಟಾ ಟಿಸ್ಕಾನ್ ಕೊಟ್ಟಾಗ 2000 ಟಾಟಾ ಟಿಸ್ಕಾನ್ ಸ್ಟೀಲ್ ಯೂಸ್ ಮಾಡ್ಲಿಕ್ಕತ್ತೀನಿ ಎಲ್ಲ ಥರ ಬಿಲ್ಡಿಂಗಿಗೆ. ಆಮೇಲೆ ನಾವು ಕೆಲಸ ಮಾಡೋಕೆ ಚಾಲು ಮಾಡಿದ್ದೀನಿ ಅಂದ್ರೆ ನಮ್ಮ ಎಲ್ಲ ಪಾರ್ಟಿಗಳಿಗೆ, ನಮ್ಮ ಓನರ್ಗೆ ನಾವು ಈ ಸ್ಟೀಲ್ ಚೆನ್ನಾಗಿದೆ, ಹಿಂಗಿದೆ ಅಂತ ಹೇಳಿ ತಿಳಿಸ್ಕೊಂಡು ನಾವು ಇದಕ್ಕೆ ಬಡಾವಾದಿತ್ತೀವಿ. ಆಮೇಲೆ ಆಗಿಲಿಕರಿಗೆ ಈಗ ನಮ್ಗೆ ಮಿತ್ರ ಸಮಾಜ ಒಳಗೆ ಪ್ರೋಗ್ರಾಮ್ನ ಕರಿತಿದ್ರು, ಇವರು ಇಂಜಿನಿಯರ್ಸ್ ಬರ್ತಿದ್ರು, ಆಮೇಲೆ ದೊಡ್ಡ ದೊಡ್ಡ ಕಂಪ್ನಿಲಿಂದ ದೊಡ್ಡ ದೊಡ್ಡ ಮೆಂಬರ್ಸ್ ಬಂದೆಲ್ಲ ನಮ್ಗೆ ತೋರಿಸ್ತಿದ್ರು ಅವರು ಇಷ್ಟಿಲ್ಲಿ ಹೆಂಗೆ ಯೂಸ್ ಮಾಡ್ತಿದ್ರು ನಾವು, ನಿಮ್ಗೆ ಏನು ಇದ್ರಾಗ ಲಾಭ ಇದೆ, ಹೆಂಗೆ ಇದು ಹಾಕೈತಿ, ಇದಂತೂ ಕ್ವಾಲಿಟಿ ಏನು ಕ್ವಾಂಟಿಟಿ ಭಾಳ ಚಲೋ ಐತೆ ಅಂತ ಅವ್ರ ಕೂಡ ಮಾತಾಡ್ತಿದ್ವಿ. ಅವ್ರ ಮೇಲೆ ಇದು ಎಷ್ಟು ಬೆಂಡ್ ಆಗಬೇಕು, ಎಷ್ಟು ಬೆಂಡ್ ಆದ್ಮ್ಯಾಗ ಎಷ್ಟು ಸ್ಟ್ರೆಂತ್ ಹಿಡಿದೈತಿ ಅದೆಲ್ಲ ಹೇಳ್ಕೊಡ್ತಿದ್ರು ನಮ್ಗೆ. ಆ ಪ್ರಕಾರ ನಾವು ಒಂದರ್ಸಿಗೆ ತಿಳಿಸಿ ಒಂದರ್ಸಿಗೆ ಡಿಮಾಂಡ್ ಮಾಡಿ ನಾವು ಈ ಸ್ಟೀಲ್ ಕೊಟ್ಟಾಗ ಜೋಡ್ಕೊಂತ ಹಂಗೆ ಕಂಟಿನ್ಯೂ ಮುಂದೆ ಬರ್ಕೊಂತ ಹೋಗಿವಿ. ಇದ್ರೊಳಗೆ ಭಾಳ ಚೆನ್ನಾಗಿ ಕೆಲಸ ಮಾಡ್ತೀನಿ, ಭಾಳ ಕೆಲಸ ಮಾಡ್ತೀನಿ ಅಂತಂದ್ರೆ ಟಾಟಾ ಟಿಸ್ಕೊಂಡು ಕೊಟ್ಟಾಗ ನನಗೆ ಒಂದು ರಿಲೇಷನ್ ಮಾಡ್ಕೊಂಡಿರ್ತಾರೆ. ಒಂದು ರಿಲೇಷನ್ ತುರು ನನಗೆ ಒಂದು ಮಿತ್ರ ಒಳಗೆ ಒಂದು ಪ್ರೋಗ್ರಾಮ್ನ ಕರೆದು ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ನನ್ನ ಮಗನು ಟಾಟಾ ಟಿಸ್ಕೊಂಡು ಕೊಟ್ಟಾಗ ಇದು ಸ್ಟೀಲ್ ಕೆಲಸ ಮಾಡ್ತಾನೆ, ಸೆಂಟ್ರಿಂಗ್ ಆ್ಯಂಡ್ ಬಾರ್ ಬೆಂಡಿಂಗ್ ವರ್ಕ್. ಅವನು ಮಿತ್ರ ಕೂಟಾಗ ಜಾಯ್ನ್ ಇದ್ದಾನೆ ಟಾಟಾ ಟಿಸ್ಕೊಂಡಿಂದ. ನಮಗೂ ದೀಪಾವಳಿ ಹಬ್ಬಕ್ಕೂ ನಮಗೆ ಗಿಫ್ಟ್ ಕೊಡ್ತಿದ್ರು, ಕಪ್ ಸಟ್, ಚಮಚ ಸಟ್, ಇಸ್ತ್ರಿ, ಏನೇನು ಗಿಫ್ಟ್ ಏನು ಬರ್ತೈತಿ ವರ್ಷ ವರ್ಷ ಅದು ನಮ್ಗೆ ಕರೆದು ಕೊಡ್ತಿದ್ರು ಡಾಕ್ಟರ್ ಸ್ಕಾರ್ ಅವರು. ಅವ್ರೆ ಅವ್ರು ಕೂಟಾಗ ನಾವು ಇಷ್ಟು ಯೂಸ್ ಮಾಡ್ಕೊಂತ ನಾವೇನು ಬಳ್ಕೊಂತ ಹೋದಿವಿ. ಅದ್ರಾಗ ನಮ್ಮದು ಹೆಸರು ಚಲೋ ಹಾಕೊಂತ ಹೋತು, ನಮಗೂ ವರ್ಕ್ ಹೆಚ್ಚಿಗೆ ಶಿವಾಗತ್ತು. ಆ ಟಾಟಾಲಿಂತ ನಾವು ಭಾಳ ಇಂಪ್ರೂವ್ ಆಗಿವಿ, ನಮ್ಮದು ಹೆಲ್ತ್ ಭಾಳ ಚಲೋ ಇಟ್ಕೊಂಡಿವಿ, ನಾವು ಭಾಳ ಹುಬ್ಬಳ್ಳಿಯಲ್ಲಿ ಹೆಸರು ಗಳಿಸ್ಕೊಂಡು ಅದೀವಿ ಈಗ.